ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ. ಒಂದು ಭಾರತದಲ್ಲಿನ ಸಂವಿಧಾನಾತ್ಮಕ ಆಯೋಗಗಳು, ಭಾರತದಡಿಯಲ್ಲಿ ಯಾವುದ್ಯಾವುದು ಸಂವಿಧಾನಾತ್ಮಕ ಆಯೋಗಗಳು ಬರ್ತವೆ, ಮತ್ತು ಸಂವಿಧಾನ ಈ ಥರ ಬರುತ್ತೆ ಮತ್ತು ಸಂವಿಧಾನಾತ್ಮಕನೂ ಸರಿ ಎರಡೂ ಬರುತ್ತೆ. ಸೊ ಈಗ ನಾವು ಇವತ್ತಿನ ವೀಡಿಯೋದಲ್ಲಿ ಸಂವಿಧಾನಾತ್ಮಕ ಆಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟಿಗೆ ನಾವು ನೋಡೋದ ನೋಡಿ, ಸುಪ್ರೀಂ ಕೋರ್ಟು. ಸೊ ಮೊದಲು ನೋಡಿದ್ರೆ ಸುಪ್ರೀಂ ಕೋರ್ಟು, ಹೈಕೋರ್ಟು, ಅಟಾರ್ನಿ ಜನರಲ್ಲು, ರಾಜ್ಯ ಅಡ್ವೊಕೇಟ್ ಜನರಲ್, ಭಾರತದ ಚುನಾವಣಾ ಆಯೋಗ, ಕೇಂದ್ರ ಹಣಕಾಸು ಆಯೋಗ, ರಾಜ್ಯ ಹಣಕಾಸು ಆಯೋಗ, ಕೇಂದ್ರ ಲೋಕಸೇವಾ ಆಯೋಗ, ರಾಜ್ಯ ಲೋಕಸೇವಾ ಆಯೋಗ, ಅಂತಾರಾಜ್ಯ ಸಮಿತಿ, ಹಿಂದುಳಿದ ವರ್ಗಗಳ ಆಯೋಗ, ಇಷ್ಟು 11 ಆಯೋಗಗಳು ಈ ಭಾರತದಲ್ಲಿ ಸಂವಿಧಾನಾತ್ಮಕವಾಗಿ ಬರ್ತಕ್ಕಂಥ ಆಯೋಗಗಳಾಗಿರುತ್ತೆ. ಸೊ ನಾವು ಮೊದಲಿಗೆ ನೋಡೋದಾದರೆ ಸುಪ್ರೀಂ ಕೋರ್ಟು. ಸುಪ್ರೀಂ ಕೋರ್ಟ್ನ ಒಂದು ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ಅಂತ ಹೇಳಿರ್ತೀವಿ. ಈ ಸರ್ವೋಚ್ಚ ನ್ಯಾಯಾಲಯವು ಮೊದಲಿಗೆ 5ನೇ ಭಾಗದಲ್ಲಿ ಕಂಡುಬರುತ್ತೆ, ಮತ್ತು 124 147ರವರೆಗಿನ ವಿಧಿಗಳನ್ನು ಈ ಸುಪ್ರೀಂ ಕೋರ್ಟ್ ಬಗ್ಗೆ ವಿವರಿಸುತ್ತೆ. ಸೊ ನೆಕ್ಸ್ಟು 1935 ಭಾರತ ಸರ್ಕಾರದ ಕಾಯ್ದೆ ಅಡಿಯಲ್ಲಿ ದೆಹಲಿಯಲ್ಲಿ ಮೊದಲಿಗೆ ಈ ಫೆಡರಲ್ ಕೋರ್ಟ್ನ ಸ್ಥಾಪನೆ ಮಾಡ್ತಾರೆ. 1935 ದೆಹಲಿಯಲ್ಲಿ ಮೊದಲಿಗೆ ಈ ಒಂದು ಫೆಡರಲ್ ಕೋರ್ಟನ್ನು, ಸರ್ವೋಚ್ಚ ನ್ಯಾಯಾಲಯ ಅಂತ ಏನು ಹೇಳ್ತೀವಿ ಅಂದರೆ ಫೆಡರಲ್ ಕೋರ್ಟ್ನ ಮೊದಲಿಗೆ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟು ಸುಪ್ರೀಂ ಕೋರ್ಟ್ನ ಸ್ಥಾಪನೆಯಾಗಿದ್ದು ಜನವರಿ 28, 1950. ಸೊ ನೆಕ್ಸ್ಟು ಈ ಒಂದು ಸುಪ್ರೀಂ ಕೋರ್ಟ್ನ ಕೇಂದ್ರ ಕಚೇರಿ ಬಂದು ದೆಹಲಿಯಲ್ಲಿದೆ. ನೆಕ್ಸ್ಟ್ ಇದರಲ್ಲ ನ್ಯಾಯಾಧೀಶರ ಸಂಖ್ಯೆ ಬಂದು 31, ಅಂದರೆ ಮುಖ್ಯ ನ್ಯಾಯಾಧೀಶರು ಬಂದು ಒಬ್ಬರು ಇರ್ತಾರೆ. ನೆಕ್ಸ್ಟು ಇತರ ನ್ಯಾಯಾಧೀಶರು 30, ಒಟ್ಟು 31 ಜನ ಇರ್ತಾರೆ. ಇದನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರು ಇಬ್ಬರನ್ನು ಸಹ ರಾಷ್ಟ್ರಪತಿಗಳ ನೇಮಕ ಮಾಡ್ತಾರೆ, ಮತ್ತು ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸಲು ರಾಷ್ಟ್ರಪತಿಗಳಾಗಿರ್ತಾರೆ, ಮತ್ತು ಇವರ ರಾಜೀನಾಮೆ ಪತ್ರವನ್ನು ಸಹ ರಾಷ್ಟ್ರಪತಿಗಳ ಸ್ವೀಕಾರವನ್ನು ಮಾಡ್ತಾರೆ. ಇಷ್ಟು ರಾಷ್ಟ್ರಪತಿಗಳು. ನೆಕ್ಸ್ಟ್ ಇವರ ಆಡಳಿತ ಹೇಳೋದಾದರೆ, ನ್ಯಾಯಾಧೀಶರ ಪ್ರಮುಖ ಅರ್ಹತೆ ಬಂದು ಹೈಕೋರ್ಟ್ನಲ್ಲಿ 5 ನ್ಯಾಯಾಧೀಶರಾಗಿರಬೇಕು, ಇಲ್ಲಾಂದರೆ 10 ವಕೀಲರಾಗಿ ಸೇವೆಯನ್ನು ಸಲ್ಲಿಸಿರಬೇಕು. ನೆಕ್ಸ್ಟ್ ಇವರ ನಿವೃತ್ತಿ ವಯಸ್ಸು ಬಂದು 65 ಆಗಿರುತ್ತೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ವೇತನ ಶ್ರೇಣಿ ಬಂದು 2,80,000. ಇತರ ನ್ಯಾಯಾಧೀಶರ ಒಂದು ವೇತನ ಬಂದು 2,50,000. ನೆಕ್ಸ್ಟು ಈ ಒಂದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ತೆಗೆದುಹಾಕುವ ವಿಧಾನವನ್ನು ಮಹಾಭಿಯೋಗ ವಿಧಾನ ಅಂತ ಕರೀತಾರೆ. ಸೊ ಇಷ್ಟು ಒಂದು ಸುಪ್ರೀಂ ಕೋರ್ಟ್ನ ಒಂದು ಇನ್ಫಾರ್ಮೇಷನ್. ಸೊ ಅಂದರೆ 5ನೇ ಭಾಗ 124-147 ವಿಧಿಯವರೆಗೆ ಈ ಒಂದು ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳುತ್ತೆ. ಇದರ ಒಂದು ಫಸ್ಟು ದೆಹಲಿಯಲ್ಲಿ ಫೆಡರಲ್ ಕೋರ್ಟಾಗಿ ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್ ಅದು ಸುಪ್ರೀಂ ಕೋರ್ಟಾಗಿ ಈ ಒಂದು ನವದೆಹಲಿಯಲ್ಲಿ 1950 ಜನವರಿ 8 ಸ್ಥಾಪನೆಯನ್ನು ಮಾಡ್ತಾರೆ. ಇನ್ನು ಪ್ರಮುಖವಾಗಿ ರಾಷ್ಟ್ರಪತಿಗಳವರಿಗೆ ರಾಜೀನಾಮೆ ಕೊಡೋದಾಗಿರ್ಬೋದು, ಮತ್ತು ಪ್ರಮಾಣ ವಚನ ಬೋಧಿಸೋದಾಗಿರ್ಬೋದು, ನೇಮಕ ಮಾಡಿರ್ತಕ್ಕಂಥದ್ದು ಎಲ್ಲ ರಾಷ್ಟ್ರಪತಿಗೆ ಸಂಬಂಧಪಟ್ಟಂಥ ವಿಷಯ ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಸುಪ್ರೀಂ ಕೋರ್ಟ್ ಆದಮೇಲೆ ನೆಕ್ಸ್ಟು ಹೈಕೋರ್ಟ್. ಸೊ ಈ ಹೈಕೋರ್ಟಲ್ಲಿ ಏನಂತಂದರೆ ಸಂವಿಧಾನದ 6ನೇ ವಿಧಿ. ಸೊ ನಾವು 5ನೇ ವಿಭಾಗ ಅಂತ ಏನು ಸುಪ್ರೀಂ ಕೋರ್ಟ್ಗೆ ಹೇಳಿದ ಸರ್ವೋಚ್ಚ ನ್ಯಾಯಾಲಯ. ಸೊ ಈಗ 6ನೇ ಭಾಗದಲ್ಲಿ ಕರ್ನಾಟಕ ಹೈಕೋರ್ಟ್ ಕಂಡುಬರುತ್ತೆ, ಉಚ್ಚ ನ್ಯಾಯಾಲಯಗಳು. ಇದರಲ್ಲಿ 214-237 ವಿಧಿಗಳು ಕಂಡುಬರುತ್ತೆ. ಸೊ ನೆಕ್ಸ್ಟ್ ಇದು 1862 ಪ್ರಥಮ ಬಾರಿಗೆ ಕಲ್ಕತ್ತಾದಲ್ಲಿ, ಸೊ ಅಲ್ಲೂ ಕಲ್ಕತ್ತಾನೇ ಆಗಿತ್ತು, ಇಲ್ಲೂ ಕಲ್ಕತ್ತಾದಲ್ಲಿ ಮದ್ರಾಸ್ ಬಾಂಬೆಗಳಲ್ಲಿ ಹೈಕೋರ್ಟನ್ನು ಸ್ಥಾಪನೆ ಮಾಡಲಾಗುತ್ತೆ. ನೆಕ್ಸ್ಟ್ 1864 ಅಲಹಾಬಾದ್ ಹೈಕೋರ್ಟನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಕರ್ನಾಟಕ ಹೈಕೋರ್ಟ್ ಸ್ಥಾಪನೆ ಇದು 1884 1884 ಫಸ್ಟ್ ಕರ್ನಾಟಕ ಹೈಕೋರ್ಟ್ನ ಕೇಂದ್ರ ಕಚೇರಿ ಇರುವುದು ಈಗಲೂ ಸಹ ಬೆಂಗಳೂರಲ್ಲೇ. ಸೊ ನೆಕ್ಸ್ಟ್ ಇಲ್ಲಿನ ಹೈಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆ ಬಂದು 43, ಅದರಲ್ಲಿ 31 ಇತ್ತು, ಇದರ 43 ಇದೆ. ಸೊ 1+42 ಅಂತ ಅಂದರೆ ಒಬ್ಬರು ಮುಖ್ಯ ನ್ಯಾಯಾಧೀಶರು, 42 ಇತರೆ ಆಗಿರ್ತಾರೆ. ನೆಕ್ಸ್ಟು ಭಾರತದಲ್ಲಿ ಪ್ರಸ್ತುತ 25 ಹೈಕೋರ್ಟ್ಗಳಿದ್ದಾವೆ. ಕರ್ನಾಟಕದಲ್ಲಿ ಒಂದೇ, ಬೆಂಗಳೂರಲ್ಲೇನಿದೆ ಅದೇ ಥರ ಟೋಟಲ್ ಆಗಿ ಇಂಡಿಯಾದಲ್ಲಿ 25 ಹೈಕೋರ್ಟ್ಗಳಿವೆ. ನೆಕ್ಸ್ಟ್ 214ನೇ ವಿಧಿ ಬಂದು ಪ್ರತಿಯೊಂದು ರಾಜ್ಯಗಳಲ್ಲಿ ಹೈಕೋರ್ಟ್ನ ಸ್ಥಾಪನೆಗೆ ಅವಕಾಶ ನೀಡಿದೆ. ಸೊ ಅಂದರೆ ಪ್ರತಿಯೊಂದು ರಾಜ್ಯದಲ್ಲಿ ಹೈಕೋರ್ಟನ್ನು ಸ್ಥಾಪನೆ ಮಾಡಬೇಕು ಅನ್ನೋದಕ್ಕೆ ಹೇಳ್ತಕ್ಕಂಥ ವಿಧಿ ಬಂದು 214 ಆಗಿರುತ್ತೆ. 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಒಂದೇ ಹೈಕೋರ್ಟ್ ಸ್ಥಾಪನೆ ಇರ್ತಕ್ಕಂಥದ್ದು 231ನೇ ವಿಧಿ ಹೇಳುತ್ತೆ. ಸೊ ಪ್ರತಿಯೊಂದು ರಾಜ್ಯಕ್ಕೆ ಅದರದ ಹೈಕೋರ್ಟ್ ಸ್ಥಾಪನೆ 214ನೇ ವಿಧಿ ಹೇಳುತ್ತೆ. ಅದರ ಜೊತೆಗೆ 2 ಅಥವಾ 2ಕ್ಕಿಂತ ರಾಜ್ಯಗಳನ್ನ ಸೇರಿಸಿ ಒಂದೇ ಹೈಕೋರ್ಟ್ನ ಸ್ಥಾಪನೆಗೆ ಅವಕಾಶ ಕೊಡ್ತಕ್ಕಂಥದ್ದು 231ನೇ ವಿಧಿಯಾಗಿರುತ್ತೆ. ನೆಕ್ಸ್ಟ್ ಹೈಕೋರ್ಟ್ ರಚನೆ ಬಗ್ಗೆ ತಿಳಿಸ್ತಕ್ಕಂಥದ್ದು 216ನೇ ವಿಧಿಯಾಗಿರುತ್ತೆ. ಸೊನ್ನೆ ಸೇಮ್ ಇಲ್ಲೂ ಅಷ್ಟೇ, 217ನೇ ವಿಧಿ ಬಂದು ಹೈಕೋರ್ಟ್ ನ್ಯಾಯಾಧೀಶರ ನೇಮಕ ಅರ್ಹತೆ, ಅಧಿಕಾರಾವಧಿ, ವೇತನ ಇತ್ಯಾದಿಗಳ ಬಗ್ಗೆ 217ನೇ ವಿಧಿ ಹೇಳುತ್ತೆ. ಸೊ ಇಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ನೋಡಿ ರಾಷ್ಟ್ರಪತಿಗಳ ನೇಮಕ ಮಾಡ್ತಾರೆ. ಇತರ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳ ನೇಮಕ ಮಾಡ್ತಾರೆ. ಮತ್ತು ಇಲ್ಲಿ ರಾಜೀನಾಮೆಯನ್ನು ಕೊಡ್ತಕ್ಕಂಥದ್ದು ಯಾರಿಗೆ ಅಂತ ನೋಡಿ, ನ್ಯಾಯಾಧೀಶರಿಗೆ ರಾಷ್ಟ್ರಪತಿಗಳಿಗೆ ರಾಜೀನಾಮೆಯನ್ನು ನೀಡ್ತಾರೆ. ಇದರ ಜೊತೆಗೆ ಹೈಕೋರ್ಟ್ನ ಪ್ರಮಾಣ ವಚನವನ್ನು ನ್ಯಾಯಮೂರ್ತಿಗಳಿಗೆ ಪ್ರಮಾಣ ವಚನ ಬೋಧಿಸುವವರು ರಾಜ್ಯಪಾಲರಾಗಿರ್ತಾರೆ. ಇದೊಂದು ಮತ್ತೆ ಚೇಂಜು, ರಾಜ್ಯಪಾಲರು ಪ್ರಮಾಣ ವಚನವನ್ನು ಸ್ವೀಕಾರ ಬೋಧಿಸ್ತಾರೆ. ನೆಕ್ಸ್ಟ್ ಇಲ್ಲಿ ಹೈಕೋರ್ಟ್ ನ್ಯಾಯಾಧೀಶರ ಪ್ರಮುಖ ಅರ್ಹತೆ ಬಂದು ಭಾರತದ 10 ನ್ಯಾಯಾಧೀಶರಾಗಿರಬೇಕು, ಇಲ್ಲಾಂದರೆ ಹೈಕೋರ್ಟ್ನಲ್ಲಿ 10
ಸೇವೆ ವಕೀಲರಾಗಿ ಸೇವೆಯನ್ನು ಸಲ್ಲಿಸಿರಬೇಕು. ಇದು ಹೈಕೋರ್ಟ್ ನ್ಯಾಯಾಧೀಶರ ಪ್ರಮುಖ ಅರ್ಹತೆ ಆಗಿರುತ್ತೆ. ನೆಕ್ಸ್ಟ್ ಇವರ ಸಂಬಳವನ್ನು ನೋಡೋದಾದ ನಾವು, ಪ್ರಸ್ತುತ ವೇತನ 2.5 ಲಕ್ಷ ರು, ಮತ್ತು ಇತರ ನ್ಯಾಯಾಧೀಶರು ಬಂದು 2,25,000 ರು. ಸೊ ಇದು ಹೈಕೋರ್ಟ್ ನ್ಯಾಯಾಧೀಶರನ್ನು ತೆಗೆದುಹಾಕುವ ವಿಧಾನವನ್ನು ಮಹಾಭಿಯೋಗ ವಿಧಾನ ಅನ್ನೋದ್ರ ಮೂಲಕ ಹೇಳ್ತಾರೆ. ಸೊ ನೆಕ್ಸ್ಟು 3ನೇದು ಹೇಳಿದ್ರೆ ಭಾರತದ ಅಟಾರ್ನಿ ಜನರಲ್, ಇದು 76ನೇ ವಿಧಿ ಹೇಳುತ್ತೆ. ಭಾರತದ ಅಟಾರ್ನಿ ಜನರಲಲ್ಲಿ ಇದು ಸಂವಿಧಾನಾತ್ಮಕ ಹುದ್ದೆಯಾಗಿದೆ. ಸೊ ಇದರಲ್ಲಿ ಸರ್ಕಾರದ ಪ್ರಥಮ ಕಾನೂನು ಅಧಿಕಾರಿ ಬಂದು ಅಟಾರ್ನಿ ಜನರಲ್ ಅವರಾಗಿರ್ತಾರೆ. ಭಾರತ ದೇಶದ ಪ್ರಥಮ ಕಾನೂನು ಪ್ರಜೆಯೂ ಸಹ ಅಟಾರ್ನಿ ಜನರಲೇ ಆಗಿರ್ತಾರೆ. ನೆಕ್ಸ್ಟ್ ಅಟಾರ್ನಿ ಜನರಲ್ನ ನೇಮಕ ಮಾಡುವವರು ರಾಷ್ಟ್ರಪತಿಗಳಾಗಿರ್ತಾರೆ. ಅಟಾರ್ನಿ ಜನರಲ್ನ ಸಹ ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ಸರ್ವೋಚ್ಚ ನ್ಯಾಯಾಲಯ ಮತ್ತು ಹೈಕೋರ್ಟು ಅವರ ಒಂದು ಮುಖ್ಯ ನ್ಯಾಯಾಧೀಶರನ್ನು ಸಹ ರಾಷ್ಟ್ರಪತಿಗಳೇ ಆಯ್ಕೆ ಮಾಡೋದು. ನೆಕ್ಸ್ಟು ಇವರ ಒಂದು ಅಧಿಕಾರಾವಧಿ ರಾಷ್ಟ್ರಪತಿಗಳು ಇಚ್ಛೆ ಇರುವವರೆಗೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ಇವರಿಗೆ ಸುಪ್ರೀಂ ಕೋರ್ಟ್ಗೆ ಏನು ಅರ್ಹತೆ ಇರುತ್ತೆ ನ್ಯಾಯಾಧೀಶರಿಗೆ, ಅದೇ ಅರ್ಹತೆ ಈ ಅಟಾರ್ನಿ ಜನರಲ್ಗೂ ಸಹ ಇರುತ್ತೆ. ಸೊ ನೆಕ್ಸ್ಟು ಇವರ ವೇತನವನ್ನು ರಾಷ್ಟ್ರಪತಿಗಳು ನಿಗದಿ ಮಾಡ್ತಾರಂತೆ. ನೆಕ್ಸ್ಟ್ ಇವರ ಸ್ಥಾನ ಬಂದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸ್ಥಾನಕ್ಕೆ ಸಮಾನವಾಗಿರುತ್ತೆ. ಈ ಅಟಾರ್ನಿ ಜನರಲ್ ಅಧೀನದಲ್ಲಿ ಅಂದರೆ ಅವ್ರು ಸ್ವಲ್ಪ ಕೆಳಗಡೆ ಹುದ್ದೆ ಬಂದರೂ ಸಾಲಿಸಿಟರ್ ಜನರಲ್. ಸೊ ನೆಕ್ಸ್ಟ್ ಇನ್ನು ಅಟಾರ್ನಿ ಜನರಲ್ ಭಾರತದ ಯಾವುದೇ ನ್ಯಾಯಾಲಯಕ್ಕೆ ಭೇಟಿ ನೀಡುವ ಸಂದರ್ಶನ ಅಧಿಕಾರವನ್ನು ಅಟಾರ್ನಿ ಜನರಲ್ ಹೊಂದಿರ್ತಾರೆ. ಯಾವುದೇ ಒಂದು ನ್ಯಾಯಾಲಯಕ್ಕೆ ಅವರು ಭೇಟಿಯನ್ನು ಕೊಡಬಹುದು. ನೆಕ್ಸ್ಟು ಕೇಂದ್ರ ಸರ್ಕಾರದ ಪರವಾಗಿ ಪ್ರಮುಖ ಮೊಕದ್ದಮೆಗಳಲ್ಲಿ ಸುಪ್ರೀಂ ಕೋರ್ಟನ್ನು ಪ್ರತಿನಿಧಿಸುವವರು, ಕೇಂದ್ರ ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟಲ್ಲಿ ಇವರು ಪ್ರತಿನಿಧಿಸತಕ್ಕಂಥ ಒಂದು ಅವಕಾಶ ಅಥವಾ ಅಧಿಕಾರ ಇವರಿಗೆ ಇರುತ್ತೆ. ನೆಕ್ಸ್ಟು ಸಂಸತ್ತಿನ ಸದಸ್ಯನಲ್ಲದಿದ್ದರೂ, ನೋಡಿ ತುಂಬ ಇಂಪಾರ್ಟೆಂಟು, ಸಂಸತ್ತಿನ ಸದಸ್ಯನಲ್ಲದಿದ್ದರೂ ಸಂಸತ್ತಿನ ಉಭಯ ಸದನಗಳ ಅಧಿವೇಶನದಲ್ಲಿ ಭಾಗವಹಿಸುವ ಅಧಿಕಾರ ಇರುತ್ತೆ, ಆದರೆ ಮತ ಚಲಾಯಿಸುವ ಹಕ್ಕು ಇರೋದಿಲ್ಲ. ಸೊ ಇಲ್ಲಿ ಕ್ವಶನ್ ಕೇಳ್ತಾರೆ, ಮತ ಚಲಾಯಿಸುವ ಹಕ್ಕು ಇರೋದಿಲ್ಲ, ಆದರೆ ಸದಸ್ಯನಲ್ಲದಿದ್ದರೂ ಅಧಿವೇಶನದಲ್ಲಿ ಭಾಗವಹಿಸುವ ಅಧಿಕಾರ ಯಾರಿಗಿದೆ ಅಂತ ಕೇಳ್ತಾರೆ. ಸೊ ಭಾರತದ ಅಟಾರ್ನಿ ಜನರಲ್ ಅವರಿಗೆ ಸಂಸತ್ತಿನ ಉಭಯ ಸದನಗಳ ಅಧಿವೇಶನದಲ್ಲಿ ಭಾಗವಹಿಸುವಂಥ ಹಕ್ಕು ಇರುತ್ತೆ, ಬಟ್ ಮತ ಚಲಾಯಿಸುವ ಹಕ್ಕು ಇರೋದಿಲ್ಲ, ಅವರು ಸದಸ್ಯನಾಗೂ ಸಹ ಇರೋದಿಲ್ಲ. ನೆಕ್ಸ್ಟು ರಾಷ್ಟ್ರಪತಿಗಳು ವಹಿಸಿದ ಕಾನೂನು ಕಾರ್ಯಗಳನ್ನು ನಿರ್ವಹಿಸುವವರು, ಅಂದರೆ ರಾಷ್ಟ್ರಪತಿಗಳೇನು ಕಾರ್ಯ ಕೆಲಸ ಕಲಾಪ ಹೇಳ್ತಾರೆ ಅದನ್ನು ಕಾನೂನು ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥ ಅಧಿಕಾರ ಬಂದು ಅಟಾರ್ನಿ ಜನರಲ್ಗಿರುತ್ತೆ. ನೆಕ್ಸ್ಟು ಭಾರತದ ಪ್ರಥಮ ಅಟಾರ್ನಿ ಜನರಲ್ ಬಂದು MC ಸೆಟಲವಾಡ. ಭಾರತದ ಪ್ರಥಮ ಅಟಾರ್ನಿ ಜನರಲ್ MC ಸೆಟಲವಾಡ. ದೀರ್ಘಾವಧಿಯವರಿಗೆ ಅಟಾರ್ನಿ ಜನರಲ್ ಆಗಿ ಕಾರ್ಯನಿರ್ವಹಿಸ್ತವರು ಇವರೇನೆ MC ಸೆಟಲವಾಡ ಅವರು. ತುಂಬ ಅಂದರೆ ಎಲ್ಲರಿಗಿಂತ ಜಾಸ್ತಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು. ನೆಕ್ಸ್ಟು ಪ್ರಸ್ತುತ ಭಾರತದ ಅಟಾರ್ನಿ ಜನರಲ್ ಬಂದು R ವೆಂಕಟರಮಣಿ. ಪ್ರಸ್ತುತ ಭಾರತದ ಅಟಾರ್ನಿ ಜನರಲ್ R ವೆಂಕಟರಮಣಿ ಆಗಿರ್ತಾರೆ. ಭಾರತದ ಪ್ರಥಮ ಸಾಲಿಸಿಟರ್ ಜನರಲ್ ಬಂದು CK ದಪ್ತರಿ. ಈಗಿನ ಸಾಲಿಸಿಟರ್ ಜನರಲ್ ಬಂದು ತುಷಾರ ಮೆಹ್ತಾ. ನೋಡಿ, ಅಟಾರ್ನಿ ಜನರಲ್ R ವೆಂಕಟರಮಣಿ, ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ಮೊದಲನೇ ಅಟಾರ್ನಿ ಜನರಲ್ ಬಂದು MC ಸೆಟಲವಾಡ, ಮೊದಲನೇ ಸಾಲಿಸಿಟರ್ ಜನರಲ್ ಬಂದು CK ದಪ್ತರಿ. ಸೊ ನೆಕ್ಸ್ಟು ರಾಜ್ಯ ಅಡ್ವೊಕೇಟ್ ಜನರಲ್, ಸೇಮ್ ಅದೇ ಥರ ಭಾರತದ ಅಡ್ವೊಕೇಟ್ ಜನರಲ್ ಏನಿದ್ರು ಅದೇ ಥರ ಇವ್ರಿಗೂ ಬರುತ್ತೆ. ಸೊ ನೋಡಿ, ಇದು 165ನೇ ವಿಧಿ ಹೇಳುತ್ತೆ. ಇದು ಸಹ ಸಂವಿಧಾನಾತ್ಮಕ ಹುದ್ದೆಯಾಗಿರುತ್ತೆ. ರಾಜ್ಯ ಸರ್ಕಾರದ ಪ್ರಥಮ ಕಾನೂನು ಅಧಿಕಾರಿ ಅಡ್ವೊಕೇಟ್ ಜನರಲ್. ಭಾರತದ ಸರ್ಕಾರದ ಪ್ರಥಮ ಕಾನೂನು ಅಧಿಕಾರಿ ಬಂದು ಅಟಾರ್ನಿ ಜನರಲ್ ಆಗಿರುತ್ತಾರೆ. ನೆಕ್ಸ್ಟು ರಾಜ್ಯದ ಪ್ರಥಮ ಕಾನೂನು ಪ್ರಜೆ ಅಡ್ವೊಕೇಟ್ ಜನರಲ್. ಅಡ್ವೊಕೇಟ್ ಜನರಲ್ ನೇಮಕ ಮಾಡುವವರು ರಾಜ್ಯಪಾಲರು. ಅಡ್ವೊಕೇಟ್ ಜನರಲ್ನ ನೇಮಕ ಮಾಡಿದ ರಾಜ್ಯಪಾಲರು. ಅಟಾರ್ನಿ ಜನರಲ್ನ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್, ಅಡ್ವೊಕೇಟ್ ಜನರಲ್ ಅವರ ಅಧಿಕಾರ ಬಂದು ಸೇಮ್ ಇಲ್ಲ, ಏನು ರಾಷ್ಟ್ರಪತಿ ಇರುತ್ತೆ ಇದು ರಾಜ್ಯಪಾಲರಿಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ನೋಡಿ, ನೆಕ್ಸ್ಟ್ ಇವರ ಸ್ಥಾನ ಹೈಕೋರ್ಟ್ನ ನ್ಯಾಯಾಧೀಶರ ಸ್ಥಾನಕ್ಕೆ ಇರುತ್ತೆ. ನೆಕ್ಸ್ಟ್, ರಾಜ್ಯದ ಪರವಾಗಿ ಪ್ರಮುಖ ಹುದ್ದೆಗಳಲ್ಲಿ ಮೊಕದ್ದಮೆಗಳು ಹೈಕೋರ್ಟನ್ನು ಪ್ರತಿನಿಧಿಸುವಂಥ ಅಧಿಕಾರ ಇರುತ್ತೆ. ನೆಕ್ಸ್ಟ್, ಇವರು ಸಹ ರಾಜ್ಯ ಶಾಸಕಾಂಗದ ಸದಸ್ಯರಲ್ಲದಿದ್ದರೂ ರಾಜ್ಯ ಶಾಸಕಾಂಗದ ಸದನಗಳ ಅಧಿವೇಶನದಲ್ಲಿ ಭಾಗವಹಿಸುವ, ಮಾತನಾಡುವ ಅಧಿಕಾರವನ್ನು ಹೊಂದಿರ್ತಾರೆ, ಆದರೆ ಮತ ಚಲಾಯಿಸುವ ಹಕ್ಕು ಇವರಿಗೂ ಸಹ ಇರೋದಿಲ್ಲ. ಇನ್ನು ಕರ್ನಾಟಕದ ಪ್ರಥಮ ಅಡ್ವೊಕೇಟ್ ಜನರಲ್ ಬಂದು ಯತಿರಾಜುಲ್ ನಾಯ್ಡು. ಪ್ರಸ್ತುತ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಬಂದು ಶಶಿಕಿರಣ್ ಶೆಟ್ಟಿಯವರು ಆಗಿರ್ತಾರೆ. ಈಗಿನ ಒಂದು ಅಡ್ವೊಕೇಟ್ ಜನರಲ್ ಬಂದು ಶಶಿಕಿರಣ್ ಶೆಟ್ಟಿ. ನೆಕ್ಸ್ಟು, ಭಾರತ ಚುನಾವಣಾ ಆಯೋಗ, ಈ ಒಂದು ಕೇಂದ್ರ ಚುನಾವಣಾ ಆಯೋಗ ಬಂದು 324 ವಿಧಿ ಅನ್ವಯ ಭಾರತ ಚುನಾವಣಾ ಆಯೋಗ ಸಂವಿಧಾನಾತ್ಮಕವಾಗಿ ಸ್ಥಾಪನೆಯನ್ನು ಗೊಂಡಿದೆ. ಇದು ಬಂದು 1950 ಜನವರಿ 25ರಂದು ಸ್ಥಾಪನೆಯಾಗೈತೆ. ಇದರ ಕೇಂದ್ರ ಕಚೇರಿ ಬಂದು ನವದೆಹಲಿಯಲ್ಲಿದೆ, ಭಾರತ ಚುನಾವಣಾ ಆಯೋಗದ್ದು. ನೆಕ್ಸ್ಟ್, ಈ ಕೇಂದ್ರ ಚುನಾವಣಾ ಆಯೋಗನ ಸ್ಥಾಪನೆಯಾದ January 25, 1950. ಸೊ ಅದನ್ನು January 25 ರಾಷ್ಟ್ರೀಯ ಮತದಾರ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಯಾವಾಗಿಂದ ಅಂದರೆ 2011 ಮಾಡ್ತಾ ಇರೋದು. January 25 ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾರೆ. ನೆಕ್ಸ್ಟು, ಕೇಂದ್ರ ಚುನಾವಣಾ ಆಯೋಗವು ಒಂದು ಮುಖ್ಯ ಆಯುಕ್ತರು ಮತ್ತು ಎರಡು
ಆಯುಕ್ತರನ್ನು ಒಳಗೊಂಡಿತ್ತು. ಒಬ್ಬರು ಮುಖ್ಯರು, ಎರಡು ಆಯುಕ್ತರು, ಒಟ್ಟು 3 ಜನ ಇರ್ತಾರೆ. ಸೊ ಇಲ್ಲಿ ಇವರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ರಾಷ್ಟ್ರಪತಿಗಳು, ಮತ್ತು ಪ್ರಮಾಣ ವಚನವನ್ನು ಬೋಧಿಸ್ತಕ್ಕಂಥವ್ರು ಸಹ ರಾಷ್ಟ್ರಪತಿಗಳು ಆಗಿರ್ತಾರೆ. ನೆಕ್ಸ್ಟ್ ಕೇಂದ್ರ ಚುನಾವಣಾ ಆಯುಕ್ತರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷಗಳು ಏಜ್. ನೆಕ್ಸ್ಟ್ ಕೇಂದ್ರ ಚುನಾವಣಾ ಆಯುಕ್ತರು ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಗಳಿಗೆ ಕೊಡ್ತಾರೆ. ಇಲ್ಲೂ ಸಹ ಏನು ಸರ್ವೋಚ್ಚ ನ್ಯಾಯಾಲಯ ಇರುತ್ತೆ ಅದೇ ಥರ ಸೇಮ್ ರಾಷ್ಟ್ರಪತಿಯವರೇ ಅಧಿಕಾರವನ್ನು ಕೊಡ್ತಾರೆ, ಪ್ರಮಾಣ ವಚನ ಬೋಧಿಸ್ತಾರೆ, ರಾಜೀನಾಮೆಯನ್ನು ತಗೊಳ್ತಾರೆ. ನೆಕ್ಸ್ಟು ಇವರ ಒಂದು ವೇತನ ಬಂದು 2.5 ಲಕ್ಷ ರೂಗಳು. ಭಾರತ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತ ಬಂದು ಸುಕುಮಾರ್ ಸೇನ್. ಚುನಾವಣಾ ಆಯುಕ್ತರ ಪ್ರಥಮ ಮಹಿಳೆ ಬಂದು VS ರಮಾದೇವಿ, ಭಾರತ ಚುನಾವಣಾ ಆಯೋಗದ ಮೊದಲ ಪ್ರಥಮ ಮಹಿಳೆ. ನೆಕ್ಸ್ಟು ಮುಖ್ಯ ಚುನಾವಣಾ ಆಯುಕ್ತರಾಗಿ ನಂತರ ಕರ್ನಾಟಕದ ರಾಜ್ಯಪಾಲರಾದವರು VS ರಮಾದೇವಿ ಅವರು. ಇವರು ಮುಖ್ಯ ಚುನಾವಣಾ ಆಯುಕ್ತರಾಗಿ ನೆಕ್ಸ್ಟು ಕರ್ನಾಟಕ ರಾಜ್ಯಪಾಲರಾಗೂ ಸಹ ಸೇವೆಯನ್ನು ಸಲ್ಲಿಸ್ತಾರೆ. ನೆಕ್ಸ್ಟು ಪ್ರಸ್ತುತ ಭಾರತ 25 ಮುಖ್ಯ ಚುನಾವಣಾ ಆಯುಕ್ತರು ಬಂದು ಈಗಿನ ಚುನಾವಣಾ ಆಯುಕ್ತರು ರಾಜೀವ್ ಕುಮಾರ್ ಆಗಿರ್ತಾರೆ. ಈಗಿನ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಬಂದು ರಾಜೀವ್ ಕುಮಾರ್. ಸೊ ನೆಕ್ಸ್ಟ್ ಏನು ಇವರ ಅಧಿಕಾರಗಳನ್ನು ನೋಡೋದಾದರೆ, ಕೇಂದ್ರ ಚುನಾವಣಾ ಆಯೋಗದ ಅಧಿಕಾರಗಳು, ಇವರು ಮತದಾರ ಪಟ್ಟಿ ತಯಾರಿಸುವುದು ಮತ್ತು ಪರಿಷ್ಕರಣೆಯನ್ನು ಮಾಡ್ತಕ್ಕಂಥದ್ದು. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಗಳನ್ನು ನಡೆಸ್ತಕ್ಕಂಥದ್ದು. ನೆಕ್ಸ್ಟ್ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವುದು, ಪಕ್ಷಗಳಿಗೆ ನೀಡಲಾಗಿರುವ ಮಾನ್ಯತೆ ಮತ್ತು ಚಿಹ್ನೆಗಳಿಗೆ ಸಂಬಂಧಿಸಿದಂತೆ ಉಂಟಾಗುವ ವಿವಾದಗಳನ್ನು ಇತ್ಯರ್ಥಪಡಿಸುವುದು ಇವರ ಒಂದು ಕಾರ್ಯ ಆಗಿರುತ್ತೆ. ನೆಕ್ಸ್ಟ್ ಚುನಾವಣಾ ದಿನಾಂಕ, ವೇಳಾಪಟ್ಟಿ, ಅಧಿಸೂಚನೆ ಹೊರಡ್ತಕ್ಕಂಥದ್ದು ಇವು ಚುನಾವಣಾ ಆಯೋಗದ ಒಂದು ಕೆಲಸ ಕಾರ್ಯವಾಗಿರುತ್ತೆ. ನಾಮಪತ್ರ ಪರಿಶೀಲನೆ ಮತ್ತು ಚುನಾವಣಾ ನೀತಿ ಸಮಿತಿಯ ನಿರ್ಧಾರ ಮಾಡುವುದು ಸಹ ಇವರದೇ ಆಗುತ್ತೆ, ಚುನಾವಣಾ ನೀತಿ ಸಂಹಿತೆ. ನೆಕ್ಸ್ಟ್ ಚುನಾವಣೆ ನಡೆಸಲು ಅಗತ್ಯವಾದ ಸಿಬ್ಬಂದಿನ ಒದಗಿಸುವುದು, ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರನ್ನು ವಿನಂತಿಸಿಕೊಳ್ಳುವುದು ಇವರ ಒಂದು ಕೆಲಸ ಆಗಿರುತ್ತೆ. ನೆಕ್ಸ್ಟ್ ಸಂಸತ್ ಸದಸ್ಯರ ಅನರ್ಹತೆಗೆ ಕುರಿತಂತೆ ರಾಷ್ಟ್ರಪತಿಗೆ ಸಲಹೆಯನ್ನು ನೀಡ್ತಕ್ಕಂಥ ಅಧಿಕಾರವನ್ನು ಚುನಾವಣಾ ಆಯೋಗ ಮಾಡುತ್ತೆ. ಅಂದರೆ ಸಂಸತ್ ಸದಸ್ಯರ ಅನರ್ಹತೆಗೆ ಕುರಿತಂತೆ. ನೆಕ್ಸ್ಟ್ ರಾಜ್ಯ ಶಾಸಕರ ಅನರ್ಹತೆಗೆ ಸಂಬಂಧಿಸಿದಂತೆ ಆಯಾ ರಾಜ್ಯದ ರಾಜ್ಯಪಾಲರಿಗೆ ಸಲಹೆಯನ್ನು ನೀಡುವ ಅಧಿಕಾರವನ್ನು ಸಹ ಇವರು ಹೊಂದಿರ್ತಾರೆ. ಚುನಾವಣೆಗಳು ಮುಕ್ತವಾಗಿ ಮತ್ತು ನ್ಯಾಯಯುತವಾಗಿ ನಡೆಯುವಂತೆ ಮೇಲ್ವಿಚಾರಣೆಯನ್ನು ಮಾಡ್ತಕ್ಕಂಥದ್ದು ಈ ಒಂದು ಭಾರತ ಚುನಾವಣಾ ಆಯೋಗದ ಕಾರ್ಯ ಅಥವಾ ಅಧಿಕಾರ ಆಗಿರುತ್ತೆ. ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ಹೇಳೋದಾದ್ರೆ ಏನು, ಇದು 73 ಮತ್ತು 74 ತಿದ್ದುಪಡಿ ಅನ್ವಯ, 243K, 243ZA ಇದೇ ಅನ್ವಯ ಈ ಒಂದು ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಸ್ಥಾಪನೆಯಾಗಿದೆ. ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು ಮೊದಲಿಗೆ 1993 ಮೇ 26ರಂದು ಸ್ಥಾಪನೆಗೊಂಡಿತ್ತು. ಕೇಂದ್ರ ಕಚೇರಿ ಬೆಂಗಳೂರು. ಇದರಲ್ಲೂ ಸಹ ಒಂದು ಮುಖ್ಯ ಆಯುಕ್ತರು, ಎರಡು ಆಯುಕ್ತರನ್ನು ಒಳಗೊಂಡಿರುತ್ತೆ. ಇದರ ಒಂದು ಮುಖ್ಯ ಇವರನ್ನು ಆಯ್ಕೆ ಮಾಡ್ತಕ್ಕಂಥದ್ದು, ಪ್ರಮಾಣ ವಚನ ಕೊಡ್ತಕ್ಕಂಥದ್ದು, ಮತ್ತೆ ರಾಜೀನಾಮೆ ತಗೊಳ್ತಕ್ಕಂಥದ್ದು ರಾಜ್ಯಪಾಲರ ಕೆಲಸ ಆಗಿರುತ್ತೆ. ನೆಕ್ಸ್ಟ್ ಇವರ ಅಧಿಕಾರಾವಧಿ 6 ವರ್ಷ 65 ವರ್ಷಗಳು ಯಾವುದು ಕಂಪ್ಲೀಟ್ ಆಗುತ್ತೋ ಅದು. ನೆಕ್ಸ್ಟ್ ಇವರ ಆಯುಕ್ತ ವೇತನ ಬಂದು 210,000 ರೂಗಳಾಗಿರುತ್ತೆ. ನೆಕ್ಸ್ಟು ಪ್ರಸ್ತುತ ಕರ್ನಾಟಕದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಬಂದು ಡಾಕ್ಟರ್ ಬಿ ಬಸವರಾಜು. ಸೊ ನೆಕ್ಸ್ಟ್ ಬಂದು ಭಾರತದ ಮಹಾಲೆಕ್ಕ ನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧಕರು. ಈ ಹುದ್ದೆ ಬ್ರಿಟಿಷ್ ಆಳ್ವಿಕೆಯಲ್ಲಿ 1753ರಲ್ಲೇ ಜಾರಿಗೆ ಬರುತ್ತೆ. 1860 ನವೆಂಬರ್ 1ರಂದು ಸರ್ ಎಡ್ಮಂಡ್ ಡ್ರೋಮ್ಯಾಂಡ್ ಅಂತಕ್ಕಂಥವರು ಭಾರತವನ್ನು ಮೊಟ್ಟ ಮೊದಲ ಅಕೌಂಟೆಂಟ್ ಜನರಲ್ ಆಗಿ ನೇಮಕವನ್ನು ಮಾಡಲಾಗುತ್ತೆ. ಸರ್ ಎಡ್ಮಂಡ್ ಡ್ರೋಮ್ಯಾಂಡ್ ಅಂತಕ್ಕಂಥವ್ರು ಮೊದಲ ಭಾರತದ ಅಕೌಂಟೆಂಟ್ ಜನರಲ್ ಅಥವಾ ಮಹಾಲೆಕ್ಕ ನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧಕರಾಗಿ ಆಯ್ಕೆ ಆಗ್ತಾರೆ. 1919ರ ಕಾಯಿದೆ CAJ ಹುದ್ದೆಗೆ ಸ್ವತಂತ್ರ ಸ್ಥಾನಮಾನವನ್ನು ನೀಡುತ್ತೆ. 1919ರ ಕಾಯಿದೆ. ನೆಕ್ಸ್ಟು 1935ರ ಭಾರತ ಸರ್ಕಾರ ಕಾಯಿದೆ ಈ ಹುದ್ದೆಗೆ ಸಂವಿಧಾನಾತ್ಮಕಕ್ಕೆ ಸ್ಥಾನಮಾನವನ್ನು ದೊರಕಿಸಿಕೊಡುತ್ತೆ. 1935ರ ಭಾರತ ಸರ್ಕಾರ ಕಾಯಿದೆ ಸಂವಿಧಾನಕ್ಕೆ ಸ್ಥಾನಮಾನವನ್ನು ಈ ಒಂದು ಭಾರತ ಮಹಾಲೆಕ್ಕ ನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧಕರ ಒಂದು ಇದನ್ನು ಸಂವಿಧಾನಕ್ಕೆ ಸೇರಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಸಂವಿಧಾನದ ವಿಧಿಗಳು CAJ ಬಗ್ಗೆ ತಿಳಿಸುತ್ತೆ. CAJಯನ್ನು ಸಾರ್ವಜನಿಕ ಹಣಕಾಸಿನ ರಕ್ಷಕರೆಂದು ಹೇಳ್ತಾರೆ. ಸಾರ್ವಜನಿಕ ಹಣಕಾಸಿನ ರಕ್ಷಕರೆಂದು ಈ CAJ ಮಹಾಲೆಕ್ಕ ನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧಕರನ್ನು ಹೇಳ್ತಾರೆ. ನೆಕ್ಸ್ಟ್ ಇವರು ಭಾರತ ಲೆಕ್ಕಪತ್ರ ಇಲಾಖೆಯ ಮುಖ್ಯಸ್ಥರು ಸಹ ಆಗಿರ್ತಾರೆ. ನೆಕ್ಸ್ಟ್ 148 ವಿಧಿಯನ್ವಯ ಭಾರತ ಲೆಕ್ಕ ಪರಿಶೋಧಕರ ನೇಮಕ ಮಾಡುವವರು ರಾಷ್ಟ್ರಪತಿಗಳಾಗಿರ್ತಾರೆ. ಇವರಿಗೆ ಪ್ರಮಾಣ ವಚನವನ್ನು ಸಹ ರಾಷ್ಟ್ರಪತಿಗಳೇ ಆಗಿ ಕೊಡ್ತಾರೆ. ನೆಕ್ಸ್ಟು ಇವರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ ಆಗಿರುತ್ತೆ. CAJ ಅವರು ನಿವೃತ್ತಿಯ ನಂತರ ಯಾವುದೇ ಸರ್ಕಾರಿ ಹುದ್ದೆಯನ್ನು ಸ್ವೀಕರಿಸುವಂತಿಲ್ಲ. ನೋಡಿ, ಇದು ಇವರ ಅಧಿಕಾರ ಮುಗಿದ ನಂತರ CAJ ವೃತ್ತಿಯಿಂದ ನಿವೃತ್ತಿ ತಗೊಂಡ ಮೇಲೆ ಯಾವುದೇ ಸರ್ಕಾರಿ ಹುದ್ದೆಯನ್ನು ಸ್ವೀಕರಿಸುವಂತಿಲ್ಲ. ಸೊ ನೆಕ್ಸ್ಟ್ ಭಾರತ ಪ್ರಥಮ CAJ ವಿ ನರಸಿಂಹರಾವ್, ಅಂದರೆ ಇದು ಬಂದು ಭಾರತ ಮೊಟ್ಟ ಮೊದಲ ಅಕೌಂಟೆಂಟ್ ಜನರಲ್ಲು ಸರ್ ಎಡ್ಮಂಡ್ ಡ್ರೋಮ್ಯಾಂಡ್ ಆಗಿರ್ತಾರೆ. ಆದರೆ ಭಾರತದ ಪ್ರಥಮ CAJ ಅಂದರೆ ಈ ಒಂದು ಏನು ಸ್ಥಾನಮಾನ ಸಿಕ್ಕಿ ಸಂವಿಧಾನಾತ್ಮಕ ಸ್ಥಾನಮಾನ ಸಿಗುತ್ತಲ್ಲ, ಸೊ ಅದಾದಮೇಲೆ ನಂತರ ಪ್ರಥಮ CAJ ಬಂದು ವಿ ನರಸಿಂಹರಾವ್ ಅಂದರೆ ಭಾರತದವರು. ಇವಾಗಿನ CAJ ಬಂದು ಗಿರೀಶ್ಚಂದ್ರ ಮುರ್ಮು ಅಂತಕ್ಕಂಥವ್ರು ಈಗಿನ ಮಹಾಲೆಕ್ಕ ನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧಕರು ಆಗಿದ್ದಾರೆ. ನೆಕ್ಸ್ಟ್ ಭಾರತ CAJಗೆ ನಂತರ ಕರ್ನಾಟಕದ ರಾಜ್ಯಪಾಲರಾಗಿ ನೇಮಕಗೊಂಡವರು TN ಚತುರ್ವೇದಿ.
ನೆಕ್ಸ್ಟ್ ಇವರು ಸಹ ತಮ್ಮ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿಯವರಿಗೆ ಸಲ್ಲಿಸ್ತಾರೆ. ಸಿ ಎ ಜಿ ಅವರ ವರದಿಯನ್ನು ಪರಾಮರ್ಶಿಸುವ ಸಂಸದೀಯ ಸಮಿತಿ ಬಂದು ಸಾರ್ವಜನಿಕ ಲೆಕ್ಕ ಪತ್ರ ಸಮಿತಿ ಆಗಿರುತ್ತೆ. ಇವರ ಒಂದು ಸಿ ಎ ಜಿ ಅವರು ಏನು ವರದಿ ಕೊಡ್ತೀರಾ ಅದನ್ನು ಒಂದು ಪರಾಮರ್ಶೆಯನ್ನು ವಿಶ್ಲೇಷಣೆ ವಿಮರ್ಶೆ ಮಾಡ್ತಕ್ಕಂಥದ್ದು ಈ ಒಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಒಂದು ಅಧಿಕಾರ ಆಗಿರುತ್ತೆ. ನೆಕ್ಸ್ಟು ಕೇಂದ್ರ ಲೋಕಸೇವಾ ಆಯೋಗ ಯು ಪಿ ಎಸ್ ಸಿ. ಕೇಂದ್ರ ಲೋಕಸೇವಾ ಆಯೋಗವನ್ನು ಭಾರತದ ಅರ್ಹತಾ ಪದ್ಧತಿಯ ಕಾವಲು ನಾಯಿ, ನೋಡಿ ಇದು ಭಾರತದ ಅರ್ಹತಾ ಪದ್ಧತಿಯ ಕಾವಲು ನಾಯಿ ಅಂತ ಹೇಳ್ತಾರೆ ನೋಡಿ. ಇಲ್ಲ ನೀಡಿದ್ದೆ ಯಾವುದಕ್ಕೆ ಅಟಾರ್ನಿ ಜನರಲ್ ಸಾರಿ ಲೆಕ್ಕ ಪರಿಶೋಧಕರು ಏನು ಬರ್ತಾರೆ ಅವರು ಸಾರ್ವಜನಿಕ ಹಣಕಾಸಿನ ರಕ್ಷಕರು ಅಂತ ಹೇಳಿದ್ದೆ. ಅದೇ ರೀತಿ ಕೇಂದ್ರ ಲೋಕಸೇವಾ ಆಯೋಗ ಬಂದು ಭಾರತದ ಅರ್ಹತಾ ಪದ್ಧತಿಯ ಕಾವಲು ನಾಯಿ ಅಂತ ಕರೀತಾರೆ. ಸೊ ಇದು ಬಂದು 1919 ಭಾರತ ಸರ್ಕಾರ ಕಾಯ್ದೆ ಈ ಒಂದು ಲೋಕಸೇವಾ ಆಯೋಗಕ್ಕೆ ಸ್ಥಾಪನೆಗೆ ಶಿಫಾರಸನ್ನು ಮಾಡುತ್ತೆ. ನೆಕ್ಸ್ಟ್ ಕೇಂದ್ರ ಮತ್ತು ರಾಜ್ಯಗಳ ಜಂಟಿ ಲೋಕಸೇವಾ ಆಯೋಗದ ರಚನೆಗೆ ಶಿಫಾರಸು ಮಾಡಿದ ಕಾಯ್ದೆ ಬಂದು 1935 ಭಾರತ ಸರ್ಕಾರ ಕಾಯ್ದೆ ಆಗಿರುತ್ತೆ. ಜಂಟಿ ಅಂದರೆ ಕೇಂದ್ರ ಮತ್ತು ರಾಜ್ಯ ಎರಡು ಸಹ ಸೇರ್ಕೊಂಡು ಮಾಡ್ತಕ್ಕಂಥದ್ದು. ಈ ಯು ಪಿ ಎಸ್ ಸಿ ಸ್ಥಾಪನೆ ಬಂದು 1926 ಇದರ ಒಂದು ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ ಮತ್ತು ಸದಸ್ಯರ ಸಂಖ್ಯೆ ಬಂದು 9 ಮತ್ತು 11 ಸದಸ್ಯರು ಅಂತ ಹೇಳ್ತಾರೆ. ಒಬ್ಬರು ಅಧ್ಯಕ್ಷರು 9 ರಿಂದ 11 ಸದಸ್ಯರು. ಸಂಬಂಧಿಸಿದ ವಿಧಿ ಬಂದು ಭಾಗ 14 315-325 ವಿಧಿಗಳು ಈ ಒಂದು ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಸಂಬಂಧಪಟ್ಟಿದೆ. 315ನೇ ವಿಧಿ ಯು ಪಿ ಎಸ್ ಸಿ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ನೆಕ್ಸ್ಟ್ ಇವರು ಅರ್ಹತೆ ಬಂದರೂ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ 10 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರಬೇಕಂತೆ. ನೆಕ್ಸ್ಟ್ 316ನೇ ವಿಧಿ ಹೇಳುತ್ತೆ ಸದಸ್ಯರು ಮತ್ತು ಸದಸ್ಯರನ್ನು ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕ ಮಾಡುವವರು ರಾಷ್ಟ್ರಪತಿಗಳಾಗಿರ್ತಾರೆ ಅಂತ. ಯು ಪಿ ಎಸ್ ಸಿ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ರಾಷ್ಟ್ರಪತಿಗಳು. ಮೇಯ್ನ್ ಆಲ್ಮೋಸ್ಟ್ ಅಲ್ಲೆಲ್ಲ ರಾಷ್ಟ್ರಪತಿಗಳು ಬರ್ತಾರೆ ಇಲ್ಲ ರಾಜ್ಯಪಾಲರು ಬರ್ತಾರೆ. ನೆಕ್ಸ್ಟ್ ಯು ಪಿ ಎಸ್ ಸಿ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರ ಅವಧಿ ಇದು ಸಹ 6 ವರ್ಷ ಅಥವಾ 65 ವರ್ಷ ಯಾವುದು ಮೊದಲು ಅದಾಗುತ್ತೆ. ನೆಕ್ಸ್ಟ್ ಯು ಪಿ ಎಸ್ ಸಿ ಅಧ್ಯಕ್ಷರು ತಮ್ಮ ರಾಜೀನಾಮೆಯನ್ನು ಸಲ್ಲಿಸ್ತಕ್ಕಂಥದ್ದು ರಾಷ್ಟ್ರಪತಿಗಳೇ ಆಗಿರ್ತಾರೆ. ಇವರ ಅಧ್ಯಕ್ಷರ ವೇತನ ಬಂದು 2,50,000 ಆಗಿರುತ್ತೆ. ನೆಕ್ಸ್ಟ್ ಸಂವಿಧಾನದ 323ನೇ ವಿಧಿ ಪ್ರಕಾರ ಯು ಪಿ ಎಸ್ ಸಿ ತಮ್ಮ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿಗಳಿಗೆ ಸಹ ಇವರನ್ನು ಕೊಡ್ತಾರೆ. ಯು ಪಿ ಎಸ್ ಸಿಯ ಪ್ರಥಮ ಅಧ್ಯಕ್ಷರು ಬಂದು ರೋಸ್ ಬಾರ್ಕರು. ಇವಾಗ ಯು ಪಿ ಎಸ್ನ ಪ್ರಸ್ತುತ ಅಧ್ಯಕ್ಷರು ಬಂದು ಮನೋಜ್ ಸೋನಿ. ಪ್ರಸ್ತುತ ಬಂದು ಮನೋಜ್ ಸೋನಿ, ಪ್ರಥಮರು ಬಂದು ರೋಸ್ ಬಾರ್ಕರ್ ಅವರು ಈ ಒಂದು ಯು ಪಿ ಎಸ್ ಸಿ ಸಂಸ್ಥೆಯ ಅಧ್ಯಕ್ಷರು ಆಗಿದ್ದಾರೆ. ಸೊ ನೆಕ್ಸ್ಟು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಕೆ ಪಿ ಎಸ್ ಸಿ. ಯು ಪಿ ಎಸ್ ಸಿ ಆಯಿತು, ಕೆ ಪಿ ಎಸ್ ಸಿ ಈಗ. ಸೊ ನೋಡಿ ಇವಾಗ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ 315ನೇ ವಿಧಿಯಲ್ಲಿ ಈ ಒಂದು ರಾಜ್ಯ ಲೋಕಸೇವಾ ಆಯೋಗ ರಚನೆಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಸ್ಥಾಪನೆ ಬಂದು 1951 May 18. ಕೇಂದ್ರ ಕಚೇರಿ ಬಂದು ಬೆಂಗಳೂರಲ್ಲಿದೆ. ಇನ್ನು 316ನೇ ವಿಧಿ ಬಂದು ಕೆ ಪಿ ಎಸ್ ಸಿ ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕ ಮಾಡುವವರು ರಾಜ್ಯಪಾಲರು ಅಂತ ಹೇಳ್ತಾರೆ. 317ನೇ ವಿಧಿ ಬಂದು ಇವರ ಸದಸ್ಯರನ್ನು ವಜಾ ಮಾಡ್ತಕ್ಕಂಥದ್ದು, ನೇಮಕ ಮಾಡ್ತಕ್ಕಂಥದ್ದು 316, 17 ಬಂದು ವಜಾ ಮಾಡ್ತಕ್ಕಂಥದ್ದು. ಸೊ ನೇಮಕ ಮಾಡೋದು ರಾಜ್ಯಪಾಲರು, ವಜಾ ಮಾಡೋದು ರಾಷ್ಟ್ರಪತಿಗಳು. ನೆಕ್ಸ್ಟ್ ಅರ್ಹತೆ ಬಂದು ಕೆ ಪಿ ಎಸ್ ಸಿಯವರಾದರೂ ಕೇಂದ್ರ ಅಥವಾ ರಾಜ್ಯ ಸರ್ಕಾರ 10 ವರ್ಷ ಸೇಮ್ ಏನು ಯು ಪಿ ಎಸ್ ಸಿಗುತ್ತೋ ಇದು ಸಹ ಅಷ್ಟೇ 10 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರಬೇಕು. ನೆಕ್ಸ್ಟು ಕೆ ಪಿ ಎಸ್ ಸಿ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ರಾಜ್ಯಪಾಲರಾಗಿರ್ತಾರೆ, ಅಲ್ಲಿ ರಾಷ್ಟ್ರಪತಿಗಳಾಗಿರ್ತಾರೆ. ನೆಕ್ಸ್ಟ್ ಕೆ ಪಿ ಎಸ್ ಸಿ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರವಾಗಿ ಸೇಮು 60 ವರ್ಷ, 65 ವರ್ಷ ಆಯಿತು, ಇಲ್ಲಿ 62 ವರ್ಷ ಇದೆ. ಸೊ ಅಂದರೆ ಯು ಪಿ ಎಸ್ ಸಿಲಿ 65 ವರ್ಷ, ಕೆ ಪಿ ಎಸ್ ಸಿಲಿ 62 ವರ್ಷ. ಕೆ ಪಿ ಎಸ್ ಸಿ ಅಧ್ಯಕ್ಷರು ತಮ್ಮ ರಾಜೀನಾಮೆಯನ್ನು ಸಲ್ಲಿಸೋದು ರಾಜ್ಯಪಾಲರಿಗೆ, ಯು ಪಿ ಎಸ್ ಸಿಲಿ ರಾಷ್ಟ್ರಪತಿಗೆ. ಕೆ ಪಿ ಎಸ್ ಸಿಯವರ ಅಧ್ಯಕ್ಷರ ವೇತನ ಬಂದು 2,25,000. ಇವರ ಒಂದು 323 ವಿಧಿ ಪ್ರಕಾರ ಕೆ ಪಿ ಎಸ್ ಸಿ ತಮ್ಮ ವಾರ್ಷಿಕ ವರದಿಯನ್ನು ರಾಜ್ಯಪಾಲರಿಗೆ ಸಲ್ಲಿಸ್ತಾರೆ. ಇವರು ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾರೆ, ಇವರು ರಾಜ್ಯಪಾಲರಿಗೆ ಸಲ್ಲಿಸ್ತಾರೆ. ಸೊ ನೆಕ್ಸ್ಟ್ ಕೆ ಪಿ ಎಸ್ ಸಿಯ ಪ್ರಥಮ ಅಧ್ಯಕ್ಷರು ಬಂದು ಎಸ್ ಪಿ ಗುಂಡಪ್ಪ ಗೌಡ. ಕೆ ಪಿ ಎಸ್ ಸಿಯ ಪ್ರಸ್ತುತ ಅಧ್ಯಕ್ಷರು ಬಂದು ಷಡಾಕ್ಷರಿ ಸ್ವಾಮಿ. ಷಡಾಕ್ಷರಿ ಸ್ವಾಮಿಯವರು ಕೆ ಪಿ ಎಸ್ ಸಿಯ ಪ್ರಸ್ತುತ ಅಧ್ಯಕ್ಷರಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕೇಂದ್ರ ಹಣಕಾಸು ಆಯೋಗ. ಕೇಂದ್ರ ಹಣಕಾಸು ಆಯೋಗ ಬಂದು 2,280ನೇ ವಿಧಿಯ ಅನ್ವಯ ಪ್ರತಿ 5 ವರ್ಷಕ್ಕೊಮ್ಮೆ ಕೇಂದ್ರ ಹಣಕಾಸು ಆಯೋಗವನ್ನು ರಾಷ್ಟ್ರಪತಿಗಳು ರಚಿಸ್ತಾರೆ. 5 ವರ್ಷಕ್ಕೆ ಒಮ್ಮೆ ರಾಷ್ಟ್ರಪತಿಗಳು ಈ ಒಂದು ಕೇಂದ್ರ ಹಣಕಾಸು ಆಯೋಗವನ್ನು ರಚನೆಯನ್ನು ಮಾಡ್ತಾರೆ. ಇವರ ಒಂದು ಅವಧಿ ಬಂದು ಅದೇ ಹೇಳ್ದಂಗೆ 5 ವರ್ಷ ಅಂತ ಹೇಳಿದಲ್ಲ, 5 ವರ್ಷದ ಹಣಕಾಸು ಆಯೋಗದ ಅವಧಿ ಬಂದಿರುತ್ತೆ. ಸದಸ್ಯರ ಸಂಖ್ಯೆ ಬಂದು 1 ಅಧ್ಯಕ್ಷರು ಮತ್ತು 4 ಸದಸ್ಯರು, ಒಟ್ಟು 5 ಜನ ಇರ್ತಾರೆ. ನೆಕ್ಸ್ಟ್ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಪ್ರಮಾಣವನ್ನು ಬೋಧಿಸ್ತಕ್ಕಂಥದ್ದು, ಪ್ರಮಾಣ ವಚನ ಬೋಧಿಸುವವರು ರಾಷ್ಟ್ರಪತಿಗಳಾಗಿರ್ತಾರೆ. ರಾಜೀನಾಮೆ ಕೊಡೋದು ರಾಷ್ಟ್ರಪತಿಗಳಿಗೆ, ಮತ್ತು ತಮ್ಮ ಆಯೋಗದ ವಾರ್ಷಿಕ ವರದಿಯನ್ನು ಸಲ್ಲಿಸ್ತಕ್ಕಂಥದ್ದು ರಾಷ್ಟ್ರಪತಿಯವರಿಗೇ ಸಹ. ಇಲ್ಲಿ ಆಲ್ಮೋಸ್ಟು ಕೇಂದ್ರ ಅಂತ ಬಂದಾಗ ಎಲ್ಲ ರಾಷ್ಟ್ರಪತಿಯವರಿಗೆ ಬರುತ್ತೆ. ಹೈಕೋರ್ಟ್ನ ನ್ಯಾಯಾಧೀಶರಾಗುವ ಅರ್ಹತೆಯನ್ನು ಸಹ ಇವರು ಕೇಂದ್ರ ಹಣಕಾಸು ಆಯೋಗದ ಒಂದು ಏನಿರ್ತಾರೆ, ಅವರು ಹೈಕೋರ್ಟ್ನ ನ್ಯಾಯಾಧೀಶರಾಗುವಂತಹ ಅರ್ಹತೆಯನ್ನು ಹೊಂದಿರಬೇಕಾಗುತ್ತೆ. ನೆಕ್ಸ್ಟು ಸರ್ಕಾರದ ಹಣಕಾಸು ಮತ್ತು ಲೆಕ್ಕಪತ್ರ ವ್ಯವಹಾರಗಳಲ್ಲಿ ವಿಶೇಷ ಜ್ಞಾನವನ್ನು ಉಳ್ಳವರಾಗಿರಬೇಕು. ಸರ್ಕಾರದ ಹಣಕಾಸು ಮತ್ತು ಲೆಕ್ಕಪತ್ರ ವ್ಯವಹಾರಗಳಲ್ಲಿ ವಿಶೇಷ ಜ್ಞಾನವನ್ನು ಹೊಂದಿರಬೇಕು.
ಪ್ರಥಮ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಬಂದು ಕೆಸಿ ನಿಯೋಗಿ, ಪ್ರಥಮ ಕೆಸಿ ನಿಯೋಗಿ. ನೆಕ್ಸ್ಟ್ ಇವಾಗಿನ ಇವರು ಬಂದು ವೈ ವಿ ರೆಡ್ಡಿ, 14ನೇ ಕೇಂದ್ರ ಹಣಕಾಸು ಆಯೋಗ ವೈ ವಿ ರೆಡ್ಡಿ, ಪ್ರಸ್ತುತ 15. ಸೊ ಅದಕ್ಕೆ 15ನೇ ಹಣಕಾಸು ಆಯೋಗ ಬಂದು ಎನ್ ಕೆ ಸಿಂಗ್. ನೆಕ್ಸ್ಟ್ ಪ್ರಸ್ತುತ 15ನೇ ಹಣಕಾಸು ಆಯೋಗ ಅವಧಿ ಬಂದು 2021-25. ಸೊ ನೆಕ್ಸ್ಟ್ ರಾಜ್ಯ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗ, ಇದು ಸಹ 5 ವರ್ಷಕ್ಕೊಮ್ಮೆ ನಡೆಯುತ್ತೆ. ಇದನ್ನು ಹಣಕಾಸು ಆಯೋಗವನ್ನು ರಚನೆ ಮಾಡ್ತಕ್ಕಂಥ ರಾಜ್ಯಪಾಲರು. ಇದರ ಒಂದು ವಿಧಿಗಳು ಬಂದು 241i ಮತ್ತು 243y ಆಗಿರುತ್ತೆ. ಇದರ ಒಂದು ಅವಧಿ ಬಂದು 5 ವರ್ಷನೇ. ಇದರ ಸದಸ್ಯರ ಸಂಖ್ಯೆ ಬಂದು ಒಬ್ಬ ಅಧ್ಯಕ್ಷರು, ಇಬ್ಬರು ಸದಸ್ಯರು, ಒಟ್ಟು 3. ರಾಜ್ಯದ ಕೇಂದ್ರದಲ್ಲಿ 5 ಜನ ಬರ್ತಾರೆ, ರಾಜ್ಯದಲ್ಲಿ 3 ಜನ ಬರ್ತಾರೆ. ನೆಕ್ಸ್ಟ್ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ರಾಜ್ಯಪಾಲರಾಗಿರ್ತಾರೆ. ಇಲ್ಲೆಲ್ಲ ರಾಷ್ಟ್ರಪತಿಗಳು ಬಂದರು. ಸೊ ಕರ್ನಾಟಕ ರಾಜ್ಯದಲ್ಲಿ ಬಂದಾಗ ರಾಜ್ಯಪಾಲರ ಒಂದು ಸ್ಥಾನಮಾನ ಜಾಸ್ತಿ ಇರುತ್ತೆ. ಹಾಗಾಗಿ ಅಧ್ಯಕ್ಷರು ಮತ್ತು ಸದಸ್ಯರು ತಮ್ಮ ರಾಜೀನಾಮೆಯನ್ನು ಸಲ್ಲಿಸ್ತಕ್ಕಂಥದ್ದು ರಾಜ್ಯಪಾಲರಿಗೆ. ಪ್ರಮಾಣ ವಚನ ಬೋಧಿಸುವವರು ರಾಜ್ಯಪಾಲರಾಗಿರ್ತಾರೆ. ತಮ್ಮ ಹಣಕಾಸು ಆಯೋಗವನ್ನು ವಾರ್ಷಿಕ ವರದಿಯನ್ನು ಕೊಡ್ತಕ್ಕಂಥದ್ದು ರಾಜ್ಯಪಾಲರಿಗೆ ಸಹ ಆಗಿರುತ್ತೆ. ನೆಕ್ಸ್ಟ್ ಇವರ ಅರ್ಹತೆ ಬಂದು ಹೈಕೋರ್ಟ್ನ ನ್ಯಾಯಾಧೀಶರಾಗುವ ಅರ್ಹತೆಯನ್ನು ಹೊಂದಿರ್ತಾರೆ. ಇಲ್ಲೂ ಸಹ ಸರ್ಕಾರದ ಹಣಕಾಸು ಮತ್ತು ಲೆಕ್ಕಪತ್ರ ವ್ಯವಹಾರಗಳಲ್ಲಿ ವಿಶೇಷ ಜ್ಞಾನವನ್ನು ಉಳ್ಳವರಾಗಿರಬೇಕು. ನೆಕ್ಸ್ಟ್ ಇದರ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಬಂದು ಡಾಕ್ಟರ್ ಜಿ ತಿಮ್ಮಯ್ಯ ಅವರು, 1994. ನೆಕ್ಸ್ಟು ಎರಡನೇ ಹಣಕಾಸು ಆಯೋಗದ ಅಧ್ಯಕ್ಷರು ಬಂದು ಸುರೇಂದ್ರನಾಥ್, 2010. ನೆಕ್ಸ್ಟು ಮೂರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಬಂದು ಎ ಜಿ ಕೂಡಗಿ. 4ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಬಂದು ಸಿ ಜೆ ಚಿನ್ನಸ್ವಾಮಿ, 2015. ಈಗ 5ನೇ ಒಂದು ಹಣಕಾಸು ಆಯೋಗದ ಅಧ್ಯಕ್ಷರು ಬಂದು ಪ್ರಸನ್ನ ಬಿ ವಾರಲೆ ಅಂತಕ್ಕಂಥವ್ರು. ಈ 5ನೇ ಆಯೋಗದ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಪ್ರಸನ್ನ ಬಿ ವಾರ್ಲೆ. ಸೊ ನೆಕ್ಸ್ಟು ಇಲ್ಲಿ ಇನ್ನೊಂದು ಏನಂತಂದರೆ, ಈಗ ಹಿಂದುಳಿದ ವರ್ಗಗಳ ಒಂದು ಆಯೋಗ. ಸೊ ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಬರುತ್ತೆ, ಪರಿಶಿಷ್ಟ ಪಂಗಡ ಬರುತ್ತೆ, ನೆಕ್ಸ್ಟ್ ಹಿಂದುಳಿದ ವರ್ಗಗಳ ಆಯೋಗಗಳು, ಈ 3 ಸಹ ಇದಕ್ಕೆ ಸೇರಿಕೊಳ್ಳುತ್ತೆ. ಸೊ ರಾಷ್ಟ್ರೀಯ ಹಿಂದುಳಿದ ವರ್ಗಗಳು, ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗ, ನೆಕ್ಸ್ಟ್ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ. ಸೊ ಇದನ್ನು ನಾವು ನೋಡಿದ್ರೆ 2003 89ನೇ ತಿದ್ದುಪಡಿ ಮೂಲಕ ಈ ಒಂದು ರಾಷ್ಟ್ರೀಯ ಪರಿಶಿಷ್ಟ ಜಾತಿ. ಸೊ ನೆಕ್ಸ್ಟು ಸ್ಥಾಪನೆ ಸಂದರ್ಭದಲ್ಲಿ ಬಂದು 138, ಮೊದಲ ಅಧ್ಯಕ್ಷ ಸೂರಜ್ ಭಾನು, ಪ್ರಸ್ತುತ ಅಧ್ಯಕ್ಷರು ಶ್ರೀ ವಿಜಯ್ ಸಾಂಪ್ಲ ಅಂತಕ್ಕಂಥವ್ರು. ಈ ಒಂದು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಏನು ಎಸ್ ಸಿ ಅಂತ ಇದು ಬರುತ್ತೆ. ಸೊ ರಾಷ್ಟ್ರೀಯ ನ್ಯಾಷನಲ್ ಆ ಒಂದು ಆಯೋಗದ ಪ್ರಸ್ತುತ ಅಧ್ಯಕ್ಷರು ಬಂದು ಶ್ರೀ ವಿಜಯ್ ಸಾಂಪ್ಲ ಅಂತಕ್ಕಂಥವ್ರು. ನೆಕ್ಸ್ಟ್ ಸದಸ್ಯರ ಸಂಖ್ಯೆ ಬಂದು ಅಧ್ಯಕ್ಷ ಉಪಾಧ್ಯಕ್ಷರು 5 ಜನ ಸದಸ್ಯರು ಇರ್ತಾರೆ. ನೇಮಕ ಮಾಡುವ ರಾಷ್ಟ್ರಪತಿಗಳಾಗಿರ್ತಾರೆ. ಅಧಿಕಾರಾವಧಿ ಬಂದು 3 ವರ್ಷ. ಇನ್ನು ನೆಕ್ಸ್ಟ್ ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗ ಬಂದು 89ನೇ ತಿದ್ದುಪಡಿ. ಸೊ ಇದು ಆಲ್ಮೋಸ್ಟ್ ಆಲು ಹಿಂದುಳಿದ ವರ್ಗಗಳಿಗೆ ಸೇರಿಬಿಡುತ್ತೆ. ನೆಕ್ಸ್ಟ್ ಆಗಿ 2003 89ನೇ ತಿದ್ದುಪಡಿಯ ಮೂಲಕ ಈ ಒಂದು ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಬಂದು 2004 ಮಾರ್ಚ್ರಲ್ಲಾಗುತ್ತೆ. ನೆಕ್ಸ್ಟ್ ಕೇಂದ್ರ ಕಚೇರಿ ಬಂದು ನವದೆಹಲಿಯಲ್ಲಿದೆ. ಸ್ಥಾಪನೆಗೆ ಸಂಬಂಧಿಸಿದ ವಿಧಿ ಬಂದು 338A ವಿಧಿಯಾಗಿರುತ್ತೆ. ಮೊದಲ ಅಧ್ಯಕ್ಷರು ಕನ್ವರ್ ಸಿಂಗು, ಪ್ರಸ್ತುತ ಅಧ್ಯಕ್ಷರು ಬಂದು ಹರ್ಷ ಚಾನ್ ಅಂತಕ್ಕಂಥವ್ರು. ಪ್ರಸ್ತುತ ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ನ್ಯಾಷನಲ್ ಎಸ್ ಟಿ ಆಯೋಗ ಕಮಿಟಿ. ಸೊ ಸದಸ್ಯ ಸಂಖ್ಯೆ ಬಂದಿದ್ದು ಸಹ ಸೇಮು, ಅಧ್ಯಕ್ಷರು ಉಪಾಧ್ಯಕ್ಷರು 3 ಜನ, ಒಟ್ಟು ಟೋಟಲ್ 5 ಜನ. ನೇಮಕ ಮಾಡುವವರು ರಾಷ್ಟ್ರಪತಿ, ಅಧಿಕಾರಾವಧಿ 3 ವರ್ಷ. ನೆಕ್ಸ್ಟು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ 2018 123ನೇ ತಿದ್ದುಪಡಿ ಮೂಲಕ ರಚನೆಯಾಗುತ್ತೆ. ಸ್ಥಾಪನೆ 2019 ಮಾರ್ಚ್ರಲ್ಲಾಗುತ್ತೆ. ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಸ್ಥಾಪನೆಗೆ ಸಂಬಂಧಿಸಿದ ವಿಧಿ ಬಂದು 338B ವಿಧಿ. ಮೊದಲ ಅಧ್ಯಕ್ಷರು ಬಂದು ಆರ್ ಎನ್ ಪ್ರಸಾದ್. ಪ್ರೆಸೆಂಟ್ ಇವಾಗ ರಾಷ್ಟ್ರೀಯ ಹಿಂದುಳಿದ ಬ್ಯಾಕ್ವರ್ಡ್ ಕ್ಲಾಸಸ್ ಏನು ಆಯೋಗ ಬರುತ್ತೆ, ಇದರ ಒಂದು ಪ್ರೆಸೆಂಟ್ ಈಗ ಅಧ್ಯಕ್ಷರು ಬಂದು ಹನ್ಸ್ರಾಜ್ ಗಂಗಾರಾಮ್ ಅಹಿರ್ ಅಂತಕ್ಕಂಥವ್ರು. ಹನ್ಸ್ರಾಜ್ ಗಂಗಾರಾಮ್ ಅಹಿರ್ ಅಂತಕ್ಕಂಥವ್ರು ಈಗಿನ ಬ್ಯಾಕ್ವರ್ಡ್ ಕ್ಲಾಸಸ್ನ ಒಂದು ಆಯೋಗದ ಕಮಿಟಿಯ ಅಧ್ಯಕ್ಷರಾಗಿರ್ತಾರೆ. ಅಧ್ಯಕ್ಷರ ಸದಸ್ಯರ ಸಂಖ್ಯೆ ಬಂದು ಅಧ್ಯಕ್ಷರು ಉಪಾಧ್ಯಕ್ಷರು 3 ಜನ, ಸದಸ್ಯರು ಒಟ್ಟು ಇದು ಸಹ 5 ಬರುತ್ತೆ. ನೇಮಕ ಮಾಡೋರು ರಾಷ್ಟ್ರಪತಿ, ಅಧಿಕಾರಾವಧಿ 3 ವರ್ಷ. ಸೊ ಓಕೆ ಫ್ರೆಂಡ್ಸ್, ಇಷ್ಟು ವಿಡಿಯೋ. ಇದಿಷ್ಟು ಏನಂತ ಹೇಳ್ತೀವಿ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳು, ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಮತ್ತು ರಾಷ್ಟ್ರೀಯ ಪರಿಶಿಷ್ಟ ಜಾತಿ, ಇಷ್ಟು ಸಹ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಪಟ್ಟಂಥ ಸಬ್ ಇದು. ಸೊ ಇಷ್ಟು ಸಂವಿಧಾನಾತ್ಮಕ ಆಯೋಗಗಳು ಇವು, ಭಾರತದ ಸಂವಿಧಾನಾತ್ಮಕ ಆಯೋಗಗಳು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಪಾಸ್ ಮಾಡಿದೆ, ಸ್ಕಿಪ್ ಮಾಡಿದೆ.